ಆತ್ಮೀಯ ಬಂಧುಗಳೇ, ನಾಗರಹಾವು ಚಿತ್ರಕ್ಕೆ ಸಂಬಂಧಪಟ್ಟಂತಹ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸೋದರ ಸೋದರಿಯರೇ, ಪ್ರಾರಂಭದ ಒಂದು ಮಾತು ಹೇಳಿಬಿಡ್ತೀನಿ. ನಾನು ಈ ಚಿತ್ರದ ಪಾರ್ಟ್ ಮಾಡಿದ್ದೀನಿ. ಆ ಪಾರ್ಟು ಈ ಚಿತ್ರ ಮುಹೂರ್ತ ಆಗಿ 8-10 ದಿವಸ ಆದಮೇಲೆ ಬರೋದಿತ್ತು ಪಾರ್ಟ್. ಆದರೆ ವೀರಸ್ವಾಮಿಗಳು ನಾನು ಯಾವಾಗಲೂ ತಮಿಳ್ನಲ್ಲಿ ಮಾತಾಡೋರು, ಮಿಸ್ಟರ್ ಶಿವರಾಮ್ ವಾಂಗ ಇದು ಕೋರ್ಟ್ ಫೋಟೋನ ಮುಹೂರ್ತ ಕೋರ್ಟ್ ಬರೋಣ ಬನ್ನಿ ಅಂತ ಕರೆದ್ರು. ಅವ್ರದ್ದೊಂದು ಅಂಬಾಸಿಡರು, ಅದಕ್ಕೆ ಒಂದು ಮುಸ್ಲಿಂ ಒಬ್ಬರು ಡ್ರೈವರ್, ಅವ್ರ ಹೆಸರು ಮರ್ತಿದ್ದೀನಿ ನಾನು, ಅದೊಂಥರ ಗ್ರೀನ್ ಕಲರ್ ಒಂದು ಅಂಬಾಸಿಡರು, ಅದರೊಳಗೆ ಬಲವಂತ ಪಾಡ್ ಕರ್ಕೊಂಡು ಅದು ನಿಮ್ಗೆ ಬರಬೇಕು ನೀವು ಅಂತ ಹೇಳ್ಬಿಟ್ಟು, ಸರಿ ನಮ್ಮ ಪಿಕ್ಚರ್ ಮುಹೂರ್ತ ತಾನೇ ಆಗಲಿ ಬರೋಣ ಅಂತ ಹೋದೆ. ಅಲ್ಲಿ ಅವರು ವೀರಸ್ವಾಮಿಗಳು, ಗಂಗಪ್ಪ ಬಂದು ಈಶ್ವರಿ ಪಿಕ್ಚರ್ಸ್ನಲ್ಲಿ ಒಂದು ಚಿತ್ರಗುಪ್ತರಿದ್ದಾಗೆ ಅವರು, ಆಮೇಲೆ ಪುಣ್ಯಕೋಟಿ ಅಂತ ಇನ್ನೊಬ್ಬರಿದ್ದರು, ಆಮೇಲೆ ಬಾಬು ಅಂತ ಇನ್ನೊಬ್ಬರು ಆಮೇಲೆ ಬಂದು ಸೇರಿಕೊಂಡ್ರು. ಇಷ್ಟು ಜನ ನಾವು ಕಾರಲ್ಲಿ ಹೊರಟು ಹೋಗ್ತಾ ಏನು ಅಂತ ಹೇಳಿದ್ರೆ, ಅವ್ರು ಏನು ತಿಳ್ಕೋಬೇಕು ಅಂದರೆ ಪುಟ್ಟಣ್ಣವ್ರು ಹೇಗೆ, ಪುಟ್ಟಣ್ಣವರು ಕೋಪ ಅಂತಾರೆ, ಇದಕ್ಕಿದ್ದಾಗೆ ಬ್ಯಾಕಪ್ ಬಂದ್ಬಿಡ್ತಾರೆ, ಈ ಥರದ್ದೆಲ್ಲ ಕೇಳಿರ್ತಾರೆ. ಗಾಳಿ ವರ್ತಮಾನ ಎಲ್ಲರೂ ಕೇಳ್ತಾರೆ. ನನಗೆ ಎಷ್ಟೋ ಜನ ಏನು ಸರ್ ಎಲ್ಲ ಆರ್ಟಿಸ್ಟು ಹೊಡಿತಾ ಇದ್ರಂತೆ, ಏನು ಅವ್ರೇನು ಹುಚ್ಚಿನೇ ಇರಲಿ ಎಲ್ಲ ಆರ್ಟಿಸ್ಟ್ನ ಹೊಡಿಯೋಕ್ಕೆ. ನಾನಂತೂ ನೋಡಿಲ್ಲ, ಅದು ಯಾಕೆ ಪ್ರಚಾರ ಆಯಿತು ನನಗೆ ಗೊತ್ತಿಲ್ಲ. ಹೊಡೆದಿದ್ದುಂಟು, ಇಲ್ಲ ಅಂತ ಹೇಳಲ್ಲ, ಚೆನ್ನಾಗಿ ಮಾಡಿ ಅಂತ ಹೊಡೆದಿದ್ದುಂಟು. ಬಟ್ ಇನ್ನೊಂದು ಬೇರೆ ಪಿಕ್ಚರಲ್ಲಿ ಏನೋ ಆಯಿತು, ಅದು ಬೇರೆ ವಿಷಯ. ಅದು ಆ ಥರದ್ದೆಲ್ಲ ಲೈಕ್ ಕೊಡ ಪುಟ್ಟಣ್ಣ. ಅಂಬರೀಷ್ನಂತೂ ಎಷ್ಟು ಇಷ್ಟಪಡೋರು ಅಂತ ಹೇಳಿದ್ರೆ ಎಲ್ರಿಗಿಂತ ಅವನೇ ಅದೃಷ್ಟಶಾಲಿ ಅಂತ ಹೇಳಬೇಕು. ಜಲೀಲ್ನಾಗೆ ಚಿಕ್ಕ ಪಾತ್ರ ಮಾಡಿದ್ರೂ ಕೂಡ ನಾಗರಹಾವನಲ್ಲಿ, ನಂತರ ಒಬ್ಬ ಹೀರೋ ಪುಟ್ಟಣ್ಣವ್ರಿಗೆ ಇಷ್ಟ ಆದವರು ಅಂತ ಇವ್ರೆ ರಂಗನಾಯ್ಕಲ್ಲಿ ಎಂಥ ಪಾತ್ರ, ಕಣ್ಣಲ್ಲಿ ನೀರು ತರಿಸುವಂಥ ಒಂದು ಪಾತ್ರ ಮಾಡಿ ಪುಟ್ಟಣ್ಣವ್ರ ಹತ್ರ ಆಗೋದು ಅಷ್ಟು ಸುಲಭ ಅಲ್ಲ. ಪುಟ್ಟಣ್ಣನವರು ಅಂಬರೀಷ ಹೆದರ್ತಾ ಇದ್ದಿದ್ದು, ಟೈಮ್ ಕೀಪ್ ಅಪ್ ಮಾಡ್ತಾ ಇದ್ದಿದ್ದು ಕೂಡ ಪುಟ್ಟಣ್ಣನವರ ಚಿತ್ರದಲ್ಲಿ ಮಾತ್ರನೇ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ ಅಂತ ನಾನು ಹೇಳ್ತೀನಿ. ಅವರು ಕರ್ಕೊಂಡು ಹೋದ್ರು ನನ್ನ ದಾರಿನಲ್ಲಿ. ಏನು ಅಂದರೆ, ಮಿಸ್ಟರ್ ಶಿವರಾಮ್ ಇದು ಒಂದು 45-50 ತಮಿಳಲ್ಲಿ ಹೇಳಿದ್ರು ಅಂತ ಕನ್ನಡದಲ್ಲಿ ಇದೆ, 45-50 ರೀಲಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇದು ಯಾರು ಸರ್ ಹೇಳಿದ್ರು? ಪುಟ್ಟಣ್ಣ ಅವ್ರು ಹೇಳಿದ್ರು. ಪುಟ್ಟಣ್ಣ ಅವ್ರು ಹೇಳಿದ ಮೇಲೆ ಖಂಡಿತ ಮಾಡ್ತಾರೆ ಸರ್ ಅವರು, ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಯಾವುದಕ್ಕೂ ಒಂದು ಇನ್ನೊಂದು 10 ರೀಲ್ ಜಾಸ್ತಿ ಇಟ್ಕೊಳ್ಳಿ. ಆಮೇಲೆ ಅಮೌಂಟ್ ಮರೆತುಬಿಟ್ಟೆ ಇವಾಗ, ಅದೇನು ಅಮೌಂಟು ಅಂತ, ಇಷ್ಟು ಅಮೌಂಟಲ್ಲಿ ಏನೋ 10-15 ಏನೋ ಇರಬೇಕು, ಇಷ್ಟೊಳ್ಳು ಮಾಡಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ಯಾರು ಹೇಳಿದ್ರು ಸರ್? ಇದು ಪುಟ್ಟಣ್ಣವರೇ ಹೇಳಿದ್ರು. ಹೌದಾ ಸರ್? ಅವ್ರು ಹೇಳಿದ ಮೇಲೆ ಖಂಡಿತ ಮಾಡ್ತಾರೆ ಸರ್. ಯಾವುದಕ್ಕೂ ಇನ್ನೊಂದು 10 ಲಕ್ಷ ರೂಪಾಯಿ ಜಾಸ್ತಿ ಇಟ್ಕೊಂಡಿದ್ದೀನಿ. ಹೀಗೆ ಅವ್ರನ್ನ ಹುರಿದುಂಬಿಸ್ತೆ. ಆಮೇಲೆ ಯಾಕೆ ಅಂತ ಹೇಳಿದ್ರೆ, ಅವ್ರು ದುಂದು ಅಂತಲ್ಲ ಹೇಳೋದು, ಅವ್ರು ಏನು ಹೇಗೆ ಮಾಡಬೇಕೋ ಹಾಗೆ ಮಾಡ್ತಾರೆ. ಬೆಳ್ಳಿ ಲೋಟ ಬೇಕು ಅಂತ ಕೇಳ್ತಾರೆ. ಪ್ರೊಡ್ಯೂಸರ್ಗೆ ಏನು ಕೇಳಿಸುತ್ತೆ? ಬಿಳಿ ಲೋಟ ಅಂತ ಕೇಳಿಸುತ್ತೆ. ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಲೋಟ ತೊಗೊಂಬಂದ್ರೆ ಮಾಡಲ್ಲ, ನಿಲ್ಲಿಸ್ಬಿಡ್ತಾರೆ. ಆ ಥರ ಪುಟ್ಟಣ್ಣ ಅದನ್ನು ತೋರಿಸ್ತಾರೆ, ಆ ಬೆಳ್ಳಿ ಲೋಟನ ಚಿತ್ರದಲ್ಲಿ ತೋರಿಸ್ತಾರೆ. ಆ ಒಂದು ಸಾಮರ್ಥ್ಯ ಇರುವಂಥ ನಿರ್ದೇಶಕರು ಪುಟ್ಟಣ್ಣವರು. ಇವತ್ತು ದಿಗ್ಗಜರು ಇಬ್ಬರು ಇಲ್ಲ, ಇವರು ಕ್ರಿಯೇಟ್ ಮಾಡಿದಂಥ ವ್ಯಕ್ತಿಗಳು ಎಷ್ಟೋ ಇಲ್ಲ, ಇದ್ರ ಪಟ್ಟಿ ಹಾಕಿದ್ದೀನಿ ಇದರೊಳಗೆ. ತಂತ್ರಜ್ಞರು ಯಾರೂ ಇಲ್ವೇನೋ ಅಂತ ಅನ್ನೋ ಮಟ್ಟಕ್ಕಿದೆ ಇದರೊಳಗೆ. ಆರ್ಟಿಸ್ಟ್ಗಳು ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದ್ದೀವಿ. ಹೀಗೆ ಈ ಥರದ್ದು ಇವರು ಮಾಡೋದಕ್ಕೂ, ಅವರು ಅದನ್ನು ಮಾಡಿಕೊಟ್ಟಿದ್ದಕ್ಕೂ ತುಂಬ ಆತ್ಮೀಯ ಇತ್ತು. ಇದನ್ನು ನಾನು ಹುರಿದುಂಬಿಸ್ಕೊಳಿಸ್ದೆ, ಯಾಕೆಂದರೆ ಮೊದಲನೇ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ನಾವು ಚಿತ್ರದುರ್ಗಕ್ಕೆ ಹೋದಾಗ ಮಳೆ, ಮೋಡ, ಹೊಸ ಆರ್ಟಿಸ್ಟ್ಗಳು, ಜನ, ಬಂಡೆಗಳೆಷ್ಟಿದೆಯೋ ಅದಕ್ಕಿಂತ ಒಂದು ಇಂಪಡಿಯಾದಂಥ ಜನ ಎಲ್ಲೋ ಕ್ಯಾಮ್ರಾ ಇಡ್ತಾರೆ, ಅಲ್ಲಿ ಇಟ್ಟ ತಕ್ಷಣ ಬಂಡೆನಲ್ಲಿ ಮೂಕಾಡ್ತಾನೆ. ಆಮೇಲೆ ಎಲ್ಲ ಯೂನಿಟ್ಟು ತಮಿಳ್ನವರು, ಸುಜಾತ ಮೂವೀಸ್ ಅಂತ ಇತ್ತು, ಅವ್ರು ಕರೆದಿತ್ತು. ಏ ಅದು ಇಪ್ಪಿಡಿಕೊಂಡು ಅಪ್ಪ ಅಪ್ಪಿ ಪಾಪ, ಏ ಇವ್ರು ಕನ್ನಡಿಗಳಲ್ಲಿ ಹೋ ಎಲ್ಲ ತಮಿಳ್ನವರು ಅನ್ನೋದು. ಸೀದಾ ಓಡ್ತಾ ಇದ್ದೆ ನಾನು, ನನ್ನಿಂದ ಪುಟ್ಟಣ್ಣವ್ರು ಬರುವ ಏನಪ್ಪ ಅಂದೆ. ಏನಿಲ್ಲ ಸರ್ ಅದನ್ನು ಅಲ್ರಿ, ಅವ್ರು ಅಲ್ಲಿಂದ ಬರೀ ಯೂನಿಟ್ನವರು, ಅವ್ರನ್ನ ಏನು ಬೇಕೋ ನಮ್ಮ ಕೆಲಸ ಏನು ಬೇಕೋ ಅದ್ರಲ್ಲಿ ತಾನೇ ಮಾಡಿಸ್ಕೋಬೇಕು. ಹೌದು ಸರ್, ಹೌದು ಸರ್ ಅಂತ. ಇನ್ನೊಬ್ಬ ಅವ್ನುಂಟು, ಇವ್ರು ಇಂಗ್ಲೀಷಲ್ಲೇ ಮಾತಾಡೋದು, ಈಗ ಏನೇನೋ ಮಾತಾಡೋದು. ಆಮ್ ಟೇಕು ಒಂದು 4 ಟೇಕ್ ಆಗುತ್ತೆ ಅಂದರೆ ಜನ, ಏ ಎಷ್ಟು ಟೇಕ್ ತೊಗೋತಾ ನೋಡು ಅವನು ಎಷ್ಟು ಟೇಕ್ ತೊಗೋತಾ ಇದ್ದಾರೆ ಅಂದರು. ಸೀದಾ ಪಾಯಿಂಟ್ ಔಟ್ ಮಾಡಿ ಅವ್ರ ಹತ್ರ ಹೋಗೋದು, ಹೇಳ್ಕೊಂಬಂದು ನಿಲ್ಲಿಸೋದು ಮೇಲ್ಗಡೆ, ನಿಲ್ಲಿಸ್ಬಿಟ್ಟಿದ್ದೆ ಹಾಕೋ ರಿಫ್ಲೆಕ್ಟ್ರು, ಆ ಕಡೆಯಿಂದ ರಿಫ್ಲೆಕ್ಟ್ರ್ ಹಾಕ್ಬಿಟ್ಟು, ಹೇಳಪ್ಪ ಡೈಲಾಗ್ ತಗೋ ಚಿಟ್ಟಿ ಹೇಳು ಡೈಲಾಗ್, ಕಣ್ಣಂಗೆ ನೀರು ನೀರು. ಇವರೆಲ್ಲ ಅಲ್ಲಿದ್ದರೂ ಕೂಡ ಸಾಯಂಕಾಲ ಸೀದಾ IB ಹತ್ರ ಬರೋರು, ಎಲ್ಲರೂ ಕಾಲಿಗೆ ಬಿದ್ದು ಸರ್ ದಯವಿಟ್ಟು ಕ್ಷಮಿಸಿ ಸರ್,
ಗೊತ್ತಿಲ್ದಿರ ನಾವೇನು ನಡ್ಕೊಂಡು ಹಾಡೋದು ಅಂತ ಹೇಳೋರು. ಅದು ನಿಜವಾಗ್ಲೂ ಅಂಥ ಘಟನೆಗಳು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ನಾಗರಹಾವು ಚಿತ್ರೀಕರಣ ಆಗಿ ನಾಗರಹಾವು ಬಿಡುಗಡೆ ಆದಮೇಲೇ ಚಿತ್ರದುರ್ಗದವರು ಚಿತ್ರದುರ್ಗದ ಕೋಟ ನೋಡಿದ್ರು ಅಂತ ಹೇಳೋದು ಒಂದು ವಿಷಯ ಎಲ್ರಿಗೂ ಕೂಡ. ನೋಡಿ, ಇವತ್ತೇನೋ ಗಾರ್ಡ್ಸ್ನ ಹಾಕಿದ್ದಾರೆ, ಅವಾಗ ಒಬ್ಬನೇ ಒಬ್ಬ ಗೈಡ್ ಚಿತ್ರದಲ್ಲಿ ಒಬ್ಬ ಗೈಡು, ಇವಾಗ ಏಳೆಂಟು ಗೈಡ್ ಇದ್ದಾರೆ. ನಮ್ಮ ಮನೆ ಹೋಗಿದ್ದೆ, ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದ್ರೆ ಏಯ್ ತಪ್ಪಿಗೆ ಪೇಳಿರೋ ಇಲ್ಲ ಅಣ್ಣ, ಮೊದಲು ನೀವೆಲ್ಲ ಹೇಗೆ ತೋರಿಸಿದ್ರು ಆಗೋಣ, ಎಲ್ಲೆಲ್ಲಿ ಏನೇನು ಚಿತ್ರೀಕರಣ ಎಲ್ಲೆಲ್ಲಿ ಮಾಡಿದ್ರು ಅಂತ ತೋರಿಸೋದು ಒಂದು ಸೇರ್ಕೊಂಡಿದೆ ಇವಾಗ. ಹಾಗಾಗಿ ಚಿತ್ರದುರ್ಗದವರೇ ಚಿತ್ರದುರ್ಗದ ಕೋಟೆ ನೋಡಿದಂಥ ಚಿತ್ರ ಆಗಬೇಕಾದ್ರೆ ಅದು ನಾಗರಹಾವು.